ನಮಸ್ಕಾರ ಸ್ನೇಹಿತರೆ, ಯುವ ನಿಧಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ಗೆ ಅಪ್ಲಿಕೇಶನ್ ಯಾವ ರೀತಿ ಸಬ್ಮಿಟ್ ಮಾಡೋದಂತ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೆನು ಬಾರಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸಸ್ ಓಪನ್ ಆಗುತ್ತಾ. ಇಲ್ಲಿ ನಿಮಗೆ ಸರ್ಚಲ್ಲಿ ಯುವನಿಧಿ ಅಂತ ಟೈಪ್ ಮಾಡಿ. ಯುವನಿಧಿ ಟೈಪ್ ಮಾಡಿದ್ಮೇಲೆ ನಿಮಗೆ ನೋಡಿ ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ. ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಷನ್ ಅಂತ ಇದೆ. ಫಸ್ಟ್ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಂತ್ ಆಲ್ರೆಡಿ ಫೆಚ್ ಆಗುತ್ತೆ, ಅಕ್ಟೋಬರ್ ಮಂತ್ ನೋಡಿ ಆಲ್ರೆಡಿ ಫೆಚ್ ಆಗಿದೆ. ಈಗ ಮಂತ್ ಯಾವ ಮಂತ್ ಇದೆ ಆ ಮಂತ್ ಆಲ್ರೆಡಿ ನಿಮಗೆ ಇಲ್ಲಿ ಫೆಚ್ ಆಗಿ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೂ ಮುಂಚೆ ಈಗ ಅಪ್ಲಿಕೇಟ್ ಡೀಟೇಲ್ಸಲ್ಲಿ ನೀವು ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ನಂಬರ್ ಕೇಳ್ತಿದೆ, ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಜನರೇಟ್ ಓ ಟಿ ಪಿ ಅಂತಿದೆ, ಓ ಟಿ ಪಿ ಪಡೆಯಿರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಕೊಡಿ. ಇಲ್ಲಿ ನಿಮಗೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ, ಓ ಟಿ ಪಿನ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ, ಓ ಟಿ ಪಿನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೇಮ್ ಆ್ಯಸ್ ಪರ್ ಆಧಾರ್, ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮತ್ತು ಪ್ರಾವಿಜನಲ್ ಡಿಗ್ರಿ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಫೆಚ್ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಇದೆ, ಸ್ವಯಂ ಘೋಷಣೆ ಒಪ್ಪಿಗೆ. ಡೀಟೇಲ್ಸ್ ಎಲ್ಲ ಓದ್ಕೊಳ್ಳಿ, ಇಲ್ಲಿ ನೀಟಾಗಿ ನೋಡಿಕೊಂಡು ಕನ್ಸೆಂಟನ್ನು ಕೊಡಿ. ಇಲ್ಲಿ ಬೇಕು ಎಸ್ ಆರ್ ನೋ ಅಂತ ಇದೆ, ಇಲ್ಲಿ ಕನ್ಸೆಂಟನ್ನು ಕೊಡಬೇಕಾಗುತ್ತೆ, ಎಸ್ ಅಥವಾ ನೋ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕಾಣಿಸಿದೆಯಲ್ಲ, ಕ್ಯಾಪ್ಚನ ಎಂಟ್ರಿ ಮಾಡಿ. ಕ್ಯಾಪ್ಚನ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚನ್ ಎಂಟ್ರಿ ಮಾಡಿದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ, ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಡಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ನಿಮಗೆ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ, ಜಸ್ಟ್ ಅಕ್ನಾಲೆಜ್ಮೆಂಟ್ನ ನಿಮ್ಮ ರೆಫರೆನ್ಸ್ ನಂಬರ್ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಥ್ಯಾಂಕ್ ಯು.